ಗೋಪುರ ಪಡಿಯಮ್ಮನ ಗುಡಿ ಸುಂದರ ಲಕ್ಷ್ಮಣ ಜೀವ ತ್ಯಜಿಸಿದ ಜಾಗ. ಬರ್ರಿ ಬನ್ನಿ. ಸಾಕು ನೋಡ್ರಿ, ಹದಿನೆಂಟುನೂರ ತೊಂಬತ್ತೆಂಟರಿಂದ 1922ರೊಳಗೆ ಸಿಂಧೂರ್ ಲಕ್ಷ್ಮಣ ಏನು ಹೋರಾಡಿದಲ್ರಿ, ಆ ಹೋರಾಡಿದ್ರೊಳಗೆ ಇದು ಕಪ್ಪರ ಪುಡಿಯಮ್ಮ ಅಂತಕ್ಕಂಥ ದೇವಸ್ಥಾನದಲ್ಲಿ ಸಿಂಧೂರ್ ಲಕ್ಷ್ಮಣ ಸಿಂಧೂರ್ ಲಕ್ಷ್ಮಣ ಸಮಾಧಿ ಎಲ್ಲಿ ಐತ್ರಿ? ಸಿಂಧೂರ್ ಲಕ್ಷ್ಮಣ ಸಮಾಧಿ ಬೆಳಗಿ ತಾಲೂಕದೊಳಗ ಸರ್ಕಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂದೆ ಒಂದು ಸಮಾಧಿ ಅದ ರೀ. ಆದರೆ ಇಲ್ಲಿ ತೆಗ್ಗಿ ವೆಂಕಟಪ್ಪನಾಯಕ ಅಂತ ಏನು ಎತ್ತಿದ್ದ ಈ ಅಮಾವಾಸ್ಯ ದಿವಸ ಈ ಸಿಂಧೂರ್ ಲಕ್ಷ್ಮಣ ಈತನಿಗೆ ಊಟಕ್ಕೆ ಆಮಂತ್ರಣ ಮಾಡಿದ್ದ ರೀ. ಊಟಕ್ಕೆ ಆಮಂತ್ರಣ ಮಾಡಿದಾಗ ಸಾಬು ಬಿಡ್ತಾರೆ, ಸಾಬು ನರಸು ಗೋಪಾಲಿ ಅವರೆಲ್ಲ ಆ ಕಡೆಯಿಂದ ಇಳಿದುಕೊಂಡು ಈ ಕಡೆ ಬಂದರು. ಆದರೆ ಸಿಂಧೂರ್ ಲಕ್ಷ್ಮಣ ಊಟಕ್ಕೆ ಕುಂತಿರೊಳಗೆ ಬಾವಿ ನೀರು ತರಕ್ಕೆ ಹೋಗಿದ್ರಲ್ಲ, ಆ ಬಾವಿ ಇದು ಇದು ಈ ಕೆಳಗಡೆ ಬಾವಿ ಇದ್ರೆ ಇದು ಒಳಗಡೆ ಪವಿತ್ರವಾದ ಜಾಗ ಕಪ್ಪರ ಪುಡಿಯಮ್ಮ ದೇವಸ್ಥಾನ. ಕಾಲು ನೋಡ್ರಿಲ್ಲಿ ಕಪ್ಪರ ಪುಡಿಯಮ್ಮ ಶ್ರೀ ಓಂ ಕಪ್ಪರ ಪಡಿಯಮ್ಮ ದೇವಿ ಪ್ರಸನ್ನ ನಾವಿರ್ತಕ್ಕಂಥ ಜಾಗ ಹಿರಿಯರ. ಇಲ್ಲಿ ಸಿಂಧೂರ್ ಲಕ್ಷ್ಮಣ ತೀರ್ಕೊಂಡಿದ್ದ ಜಾಗ ಇದೆ ಅಲ್ರಿ, ಅಂದ್ರೆ ತೆಗ್ಗಿ ವೆಂಕಟಪ್ಪ ನಾಯಕ ಇಲ್ಲೇ ಊಟಕ್ಕೆ ಕುಣಿಸಿ ಮೋಸ ಮಾಡಿದ ಸ್ಥಳ ಇದು. ನಾವು ಸಿಂಧೂರ್ ಅವ್ರಿ, ನಾನು ನೋಡ್ಲಕ್ಕೆ ಬಂದೀವ್ರಿ ಸಿಂಧೂರ್ ಲಕ್ಷ್ಮಣ. ಹಾಂ, ಇವರು ಯಾವ್ರಿ ಹಿರಿಯರ್? ನಿಮ್ದು ನಾಗರಾಳದವ್ರಿ? ನಾಗರಾಳ ಹಿರಿಯರ್ ಅದಾರ ನಮ್ಮ ಮುಂದೆ, ಅವ್ರು ಹೇಳ್ತಾರೆ ಸಿಂಧೂರ್ ಲಕ್ಷ್ಮಣ ಇಲ್ಲೇ ತಿಳ್ಕೊಂಡ್ರಂತೆ. ನಿಮ್ಗೆ ಎಷ್ಟು ಗೊತ್ತದ ಅಟ್ ಹೇಳ್ತೀರಿ? ಇದು ಸಿಂಧೂರ್ ಲಕ್ಷ್ಮಣ ತಿರುಗಾಡಿ ಕ್ರಾಂತಿಕಾರಿ, ನಮ್ಮ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಕಂಪನಿ ಸರ್ಕಾರದ ಜೊತೆಗೆ ಹೋರಾಡಿ ಅಂತ ವ್ಯಕ್ತಿಯ ಇಲ್ಲಿ ಮೃತಪಟ್ಟ ಸ್ಥಳ ಇದು. ಇದೇ ಸ್ಥಳದಲ್ಲಿ ಅಂದರೆ ಕಪ್ಪರ ಪಡಿಯಮ್ಮ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ ಈಗ. ಕಪ್ಪರ ಪಡಿಯಮ್ಮ ದೇವಸ್ಥಾನ, ಕಪ್ಪರ ಪಡಿಯಮ್ಮ ದೇವಸ್ಥಾನ ಸುಕ್ಷೇತ್ರ ನಾಗರಾಳ, ನಾಗರಾಳ ಕಪ್ಪರ ಪಡಿಯಮ್ಮ ನೋಡ್ತಾ ಇದ್ದೀರಿ ತಾವು ಈಗ. ಕಪ್ಪರ ಪಡಿಯಮ್ಮ ದೇವಿ ಇಲ್ಲಿ ಸಿಂಧೂರ್ ಲಕ್ಷ್ಮಣ್ ಫೋಟೋ ಕೂಡ ಹಾಕಿದ್ದಾರೆ. ಇಲ್ಲಿ ಸಿಂಧೂರ್ ಲಕ್ಷ್ಮಣ್ನ ಪ್ರತೀಕವಾಗಿ ಇಲ್ಲಿ ಒಂದು ಬೀಸು ಕಲ್ಲದ ಮೇಲೆ ಇದು ನೋಡ್ತಾ ಇದ್ದೀರಿ ಈಗ ಸಿಂಧೂರ್ ಲಕ್ಷ್ಮಣ್ಣನ ಫೋಟೋ. ಯುವ ಬ್ರಿಗೇಡ್ ಅಂತ ಕ್ರಾಂತಿಯ ಸಿಂಧೂರ್ ಲಕ್ಷ್ಮಣ ಫೋಟೋನ ಹಾಕಿದ್ದಾರೆ. ಸಿಂಧೂರ್ ಲಕ್ಷ್ಮಣ್ ಥರ ಮಗ ಹುಟ್ಟಲಿ ಅಂಥೇಳಿ ಈ ತಾಯಿಗೆ ಕಪ್ಪರ ಪಡಿಯಮ್ಮಗೆ ಬೀಡಿ ತಾಯಿಂದರು ಬೇಡಿಕೊಂಡಿರ್ತಕ್ಕಂಥ ಕಾಯಿಗಳು ಇಲ್ಲಿ ನೇತಾಡ್ತೀವಿ. ಇದು ಯಾವ ಹನುಮ ದೇವ್ರಿ? ಇದು ತುಳಸಿಗೇರಿ ಹನುಮ ದೇವ್ರೇನ್ರಿ ಇದು? ಹಾಂ, ಹನುಮ ದೇವ್ರಿ. ಸಿಂಧೂರ್ ಲಕ್ಷ್ಮಣಗ ತುಳಸಿಗೇರಿ ಹನುಮನ ಬಲವಿತ್ತು ಅಂತ ಹೇಳ್ತಿದ್ರು, ಹೌದಿಲ್ರಿ? ಹಾಂ, ತುಳಸಿಗೇರಿ ಅಂದ್ರೆ ಅವ್ರ ಹೂವ ನರಸವ್ವ, ಸಿಂಧೂರ್ ಲಕ್ಷ್ಮಣ್ ಹೂವ ನರಸವ್ವ ತುಳಸಿಗೇರಿ ಹನುಮಪ್ಪಗೆ ಬೇಡ್ಕೊಂಡು ಲಕ್ಷ್ಮಣ್ ಜನ್ಮ ಕೊಟ್ಟಾಳಂತ್ರಿ. ಇಲ್ಲಿ ಇದೇ ಊರಿನವ್ರು ಇವರು
ಇಲ್ಲಿ ಕುಂತಾರ. ನೀವು ಇದೇ ಊರವ್ರು ಅಲ್ರಿ? ನಾಗರಾಳದವ್ರಲ್ರಿ ನೀವು? ನಮ್ಮ ತಮ್ಮ ಹೆಸರು ರೀ? ವಿನೋದ್ ಅಂತ. ಇವ್ರಲ್ಲಿ ಗುಡ್ಡದಾಗ ಕೆಲಸ ಮಾಡ್ತಾರೆ ಇವರು. ಇವ್ರು ಸುಂದರ ಲಕ್ಷ್ಮಣ್ಣ ಇಲ್ಲಿ ಊಟ ಕುಂತ ಸಂದರ್ಭದಲ್ಲಿ ಇಲ್ಲಿ ಬಾವಿ ಇದೆ, ಕೆಳಗಡೆ ಬಾವಿ ಇದೆ ಎಲ್ಲಿರಿ? ಹಾಂ, ಇಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ವೆಂಕಪ್ಪಗೌಡ ಊಟಕ್ಕೆ ಕರೆದಾನ ಅಮಾವಾಸ್ಯ ದಿನಕ್ಕೆ ಕಪ್ಪರ ಪಡಿಯಮ್ಮ ಗುಡಿಯಾಗ ಕುಣಿಸ್ಯಾನ ಬಾಡೂಟ ಬಡಿಸಾಕ ಬರಬಾರ್ದಲ್ರಿ? ವೆಂಕಪ್ಪಗೌಡ ಊಟಕ್ಕೆ ಕರೆಸ್ಯಾನ ಅಮಾವಾಸ್ಯ ದಿನಕ್ಕ ಕಪ್ಪರ ಪಡಿಯಮ್ಮನ ಗುಡಿಯಾಗ ಕುಣಿಸ್ಯಾನ ಬಾಡೂಟ ಬಡಿಸಾಕ ಊಟಕ್ಕೆ ನೀಡ ಆಳ ಹೋಗೈತಿ ನೀರು ತರಲಾಕ. ಅದೇ ಬಾವಿದು ಈ ಕೆಳಗಡೆ ನಿಮ್ಗೇನು ಕಾಣ್ತಿದೆಯಲ್ಲ ಕೆಳಗಡೆ ಇದು. ಇಲ್ಲಿ ಊಟಕ್ಕೆ ನೀಡಿ ಇಲ್ಲಿ ಕೆಳಗಡೆ ಆಳ ಅಂತ ಊಟ ಇಡತಕ್ಕಂಥ ಆಳ ತೆಗ್ಗಿ ವೆಂಕಟಪ್ಪಗೌಡನ ಆಳ ಇಲ್ಲಿ ಕೆಳಗಡೆ ಊಟಕ್ಕೆ ನೀಡಿ ನೀರು ತರಲಾಕ ಹೋಗ್ತದೆ. ಅದೇ ಸಂದರ್ಭದೊಳಗೆ ಕಲ್ಲಿನ ಮರಿ ಮಾಚಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಸಿಂಧೂರು ಲಕ್ಷ್ಮಣ ಎದೆಯೊಳಗೆ ಗುಂಡು ಹಾರಿಸ್ತಾನೆ. ಆ ಗುಂಡು ಸಿಂಧೂರು ಲಕ್ಷ್ಮಣ ಎದೆಯಲ್ಲಿ ನೆಟ್ಟು ಸಾಬು ಗೋಪಾಲಿ ನರ್ಸ ಈ ಮೂರು ವೀರರು ಸಿಂಧೂರು ಲಕ್ಷ್ಮಣನನ್ನು ಎತ್ತಿಕೊಂಡು ಇದೇ ಮಾರ್ಗದಿಂದ ಇಲ್ಲಿ ಮ್ಯಾಲೆ ಹೋಗ್ತಾರೆ. ಎಲ್ಲಿ ಈ ಗುಡ್ಡ, ಈ ಗುಡ್ಡ ಏನಿದೆಯಲ್ಲ ಇದು ಗುಡ್ಡ, ಇದೇ ಮಾರ್ಗವಾಗಿ ಮೇಲೆ ಹೋಗ್ತಾರೆ. ಇದೇ ಮಾರ್ಗವಾಗಿ ಅಣ್ಣರ ಇಲ್ಲಿ ಒಂದು ಸ್ವಲ್ಪ ಮ್ಯಾಲೆ ಹೋಗಿ ಬರೋಣ್ರಿ, ಏನು ಪ್ರಾಬ್ಲಮ್ ಇಲ್ಲಲ್ರಿ ಮ್ಯಾಲೆ.